ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಅಶು ಆಟಡ್ಡ. ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸ ವೀಡಿಯೋ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಐಸ್ ಕ್ರೀಮ್. ಮನೇಲೇ ಯಾವ ಥರ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ನಾನು ಇಲ್ಲಿ ಮ್ಯಾಂಗೋ ಯೂಸ್ ಮಾಡ್ತಿದ್ದೀನಿ. ಮ್ಯಾಂಗೋನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಬೇಕಾಗುತ್ತೆ. ಆ ನಂತರ ಇದನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡಿಟ್ಕೊಳ್ತೀನಿ. ಫುಲ್ಲು ನೈಟಾಗೆ ಪೇಸ್ಟ್ ಆಗಬೇಕು. ಅಲ್ಲಿ ತನಕ ಇದನ್ನ ಗ್ರೈಂಡ್ ಮಾಡಿ ನಾನು ಸಪ್ರೇಟ್ ಎತ್ತಿಟ್ಕೊಳ್ತಿದ್ದೀನಿ. ಗ್ರೈಂಡ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕೋಕೆ ಹೋಗ್ಬಿಡಿ, ಹಾಗೆ ಗ್ರೈಂಡ್ ಮಾಡಿಟ್ಕೊಳ್ಳಿ ಸಾಕು. ಇಷ್ಟು ಪೇಸ್ಟ್ ಆಗಿದ್ರೆ ಸಾಕು. ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಅರ್ಧ ಲೀಟ್ರ್ ಹಾಲನ್ನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು 2 ಸ್ಪೂನ್ ಜಾಸ್ತಿ ಹಾಕೋಬೋದು, ಬೇಡ ಅನ್ನೋರು 4 ಸ್ಪೂನೇ ಸಾಕು. ಇಲ್ಲಿ ಮಿನಿಮಮ್ ಅಂದರೆ 4 ಸ್ಪೂನ್ ಬೇಕು, ಐಸ್ ಕ್ರೀಮ್ ಸ್ವೀಟ್ ಆಗಿರುತ್ತಲ್ವ ಸ್ವಲ್ಪ. ಸೊ ಅದಕ್ಕೋಸ್ಕರ 4 ಸ್ಪೂನ್ ಆದರೂ ಹಾಕ್ಕೊಳ್ಳಿ ನೀವು. ಕರಗಿದ ನಂತರ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲು ನಾವು ಎಷ್ಟು ಕ್ವಾಂಟಿಟಿ ಹಾಕಿದೀವೋ ಅದು ಅರ್ಧದಷ್ಟು ಆಗೋ ತನಕ ನಾವು ಕುದಿಸ್ಕೊಳ್ಳೋಣ. ಕೆನೆ ಎಲ್ಲ ಬರುತ್ತಲ್ಲ, ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆ ನಂತರ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ. ಎಷ್ಟು ಹಾಕ್ತಿದ್ದೀನಿ ಮಿಲ್ಕ್ ಪೌಡ್ರ್ ಅಂದರೆ 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕೆನೆ ಎಲ್ಲ ಸ್ಟಾರ್ಟಿಂಗ್ ಬರುತ್ತಲ್ವ, ಸೈಡಲ್ಲೆಲ್ಲ ಕೆನೆ ಕಟ್ಟತ್ತಲ್ಲ, ಅದನ್ನೆಲ್ಲ ಏನು ವೇಸ್ಟ್ ಮಾಡಿಬಿಡಿ, ಅದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಬ್ಲೆಂಡ್ ಮಾಡೋದ್ರಿಂದ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮು. ಸೊ ಅದಕ್ಕೋಸ್ಕರ ಕೆನೆನೂ ನಾವು ಕಟ್ಟಿರೋ ಕೆನೆನ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀಟಾಗಿ ಗಂಟಿಲ್ದಿರೋ ಥರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದಿದ ತಕ್ಷಣ ನಾವು ಇದು ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಇದನ್ನು ಕೂಲಾಗಕ್ಕೆ ಬಿಟ್ಬಿಡೋಣ. ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿ ತನಕ ನಾವು ಇದನ್ನು ಕೂಲಾಗಿ ಬಿಟ್ಬಿಟ್ಟು. ನೆಕ್ಸ್ಟ್ ನಾವು ಮ್ಯಾಂಗೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಈ ಕೂಲಾದ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಫಸ್ಟು ಅರ್ಧ ಕ್ವಾಂಟಿಟಿ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ಥರ ಪೇಸ್ಟ್ ಆಗಿರುತ್ತೆ. ಮತ್ತೆ ಏನು ಮಾಡ್ತೀನಿ, ಇನ್ನೇನು ಮಿಕ್ಕಿದೆಯಲ್ಲ ಅರ್ಧ ಕ್ವಾಂಟಿಟಿ, ಸೊ ಇನ್ನು ಅರ್ಧ ಕ್ವಾಂಟಿಟಿ ಮಿಕ್ಕಿರೋದನ್ನ ಹಾಕ್ಕೊಂಡು ಸೇಮ್ ಪ್ರೊಸೀಜರಲ್ಲಿ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ನಾವು ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಒಂದಕ್ಕೊಂದು ಬೆರೆತ್ಕೊಳ್ಳುತ್ತೆ, ಜೊತೆಗೆ ಕ್ರೀಮಿನೆಸ್ಸು ಜಾಸ್ತಿ ಸಿಗುತ್ತೆ ಬ್ಲೆಂಡ್ ಮಾಡ್ಕೊಳ್ಳೋದ್ರೆ. ನೋಡಿ ಕನ್ಸಿಸ್ಟೆಂಟ್ ನೋಡ್ತಿರ್ಬೋದು, ತುಂಬಾ ಕ್ರೀಮಿಯಾಗಿ ಸಾಫ್ಟಾಗಿ ಬಂದಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ತಿದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಯಾಕೆಂದರೆ ನಾವು ಇದು ಹಾಲನ್ನ ಅರ್ಧ ಕ್ವಾಂಟಿಟಿ ಮಾಡಿದ್ದೀವಲ್ವ, ಸೊ ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ರು ನಡೆಯುತ್ತೆ. ಬಟ್ ನಾನು 1 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ದೀನಿ, ಟೇಸ್ಟ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಇದನ್ನು ನೀಟಾಗಿ ಇನ್ನೊಂದ್ಸಲ ಬ್ಲೆಂಡ್ ಮಾಡ್ಕೊಂಬಿಡೋಣ. ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿಕೊಂಡು ನಾವು ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೋಡ್ತಿದ್ದೀರಲ್ಲ. ನಾನು ಇದನ್ನು 3-4 ಬಾರಿಯಷ್ಟು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಕ್ರೀಮಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಐಸ್ ಕ್ರೀಮು. ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನಾನು ಇದಕ್ಕೆ 1 ಮಾವಿನ ಹಣ್ಣು ಮತ್ತು 1/2 ಲೀಟ್ರ್ ಹಾಲು, 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರು ಮತ್ತು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು 1 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ. ಇಷ್ಟೇ ಹಾಕಿ ನಾವು ಸೇಮ್ ಅಂಗಡಿಲಿ ಸಿಗುತ್ತಲ್ಲ ಐಸ್ ಕ್ರೀಮು, ಅಷ್ಟು ರುಚಿಯಾಗಿ ನಾವು ಮನೇಲೇ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನಾವು ಮನೇಲೇ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ, ಈವನ್ ಮಕ್ಕಳನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಫುಲ್ಲು ಟ್ರಾನ್ಸ್ಫರ್ ಮಾಡಾದಮೇಲೆ 1-2 ಸಲ ಟ್ಯಾಪ್ ಮಾಡಿಬಿಟ್ಟು ನಾನು ಇದಕ್ಕೆ ಬಾದಾಮಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಬಾದಾಮಿ, ಪಿಸ್ತಾ, ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಕೂಡ ನಾವಿಲ್ಲಿ ಹಾಕ್ಕೊಬೋದು. ಇಲ್ಲ ಟುಟಿ ಫ್ರೂಟಿ, ನಿಮ್ಗೆ ಯಾವ ಫ್ಲೇವರ್ಸು ಅಥವಾ ಚಾಕ್ಲೇಟ್ ನಟ್ಸು ಏನು ಬೇಕಾದರೂ ಹಾಕ್ಕೊಬೋದು. ನಾನು ಜಸ್ಟ್ ಇಲ್ಲಿ ಬಾದಾಮನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಒಂದ್ಸತಿ ಟ್ಯಾಪ್ ಮಾಡಿ ನಾನು ಇದನ್ನು ಕ್ಲೋಸ್ ಮಾಡ್ತಿದ್ದೀನಿ. ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲೇ ನೀಟಾಗಿ ಕ್ಲೋಸ್ ಮಾಡಿ ಇದನ್ನು ಮಿನಿಮಮ್ ಅಂದರೆ 10 ಅವರ್ಸ್ ಆದರೂ ಇಡಬೇಕಾಗುತ್ತೆ. 10 ಅವರ್ಸ್ ಆಗಿಲ್ಲ ಅಂದರೆ ಒಂದು ದಿನಕ್ಕಾದರೂ ಸೆಟ್ ಆಗೇ ಆಗುತ್ತೆ. ಆ ನಂತರ ನಾನು ಇಲ್ಲಿ ಓಪನ್ ಮಾಡ್ಕೊಳ್ತಿದ್ದೀನಿ, ನೋಡಿ ಯಾವ ಥರ ಆಗಿದೆ ಅಂತ. ಕ್ರೀಮಿಯಾಗಿ ತುಂಬ ಚೆನ್ನಾಗಿದೆ. ಇದನ್ನು ಬೇಕಾದರೆ ನೀವು ಕುಲ್ಫಿನೂ ಕೂಡ ಮಾಡ್ಕೊಬೋದು, ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನಿಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಇಷ್ಟ ಆದರೆ ರೆಸಿಪಿನ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.